ಎಲ್ಲರಿಗೂ ನಮಸ್ಕಾರ ನಿಮ್ಮ ಸ್ಲೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವುದರಿಂದ ಭಾವಿಸ್ತೇನೆ ತುಂಬಷ್ಟು ತುಂಬಾ ನಮ್ಮ ಮಾಹಿತಿ ಪ್ರಕಾರ ಏನು ಅಂತಂದ್ರೆ ಈ ಒಂದು ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತರಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾನ್ ಅಂತ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಹಾಗೂ ಉಪಯುಕ್ತ ಮಾಹಿತಿಗಳನ್ನು ಆಗಿಂದಾಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತಹ ವಿಚಾರ ಏನು ಅಂದ್ರೆ ಪೊಲಿಟಿಕಲ್ ಕ್ಯಾಪಿಟಲ್ ಅಥವಾ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಬಂಡವಾಳ ಅಂತ ಪೊಲಿಟಿಕಲ್ ಕ್ಯಾಪಿಟಲ್ ಅಂದ್ರೆ ಏನು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಬೇಕಂದ್ರೆ ಸಾಧಾರಣವಾಗಿ ರಾತ್ರೋರಾತ್ರಿ ಪಕ್ಷವನ್ನು ಕಟ್ಟಬಹುದು ಆದರೆ ಆ ಪಕ್ಷವನ್ನು ದೀರ್ಘಾವಧಿಯಲ್ಲಿ ನಡೆಸ್ಕೊಂತ ಹೋಗಬೇಕು ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಬಂಡವಾಳದ ಅವಶ್ಯಕತೆ ಇರುತ್ತೆ ರಾಜಕೀಯ ಪಕ್ಷಗಳನ್ನ ನಡೆಸೋದಕ್ಕೆ ತಮ್ಮದೇ ಆದಂತಹ ಒಂದು ಕಾನೂನುಗಳಿದೆ ಅದಕ್ಕೆ ತಮ್ಮದೇ ಆದಂತಹ ಕಾನೂನಾತ್ಮಕ ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸಬೇಕಾಗುತ್ತೆ ಅನ್ನುವಂಥ ವಿಚಾರ ರಾಜಕೀಯ ಬಂಡವಾಳ ಅಂದ್ರೆ ಪೊಲಿಟಿಕಲ್ ಕ್ಯಾಪಿಟಲ್ ಅಲ್ಲಿ ಬಹಳಷ್ಟು ರೀತಿಯಾದಂತಹ ಆಯಾಮಗಳಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಯಾವುದಾದ್ರೂ ರಾಜಕೀಯ ಪಕ್ಷವನ್ನ ಕಟ್ಟಿ ಅದರ ಬಗ್ಗೆ ಜಾಗೃತಿಯನ್ನ ಜನರಲ್ಲಿ ಮೂಡಿಸಿ ಹಾಗೆ ಆ ಒಂದು ಪಕ್ಷದ ಪ್ರತಿನಿಧಿಯಾಗಿ ನಾವು ಚುನಾವಣೆಯಲ್ಲಿ ಭಾಗವಹಿಸುವುದನ್ನು ಗಮನಿಸಿರ್ತೀವಿ ಹಾಗೆ ಆಗ್ಲಿಲ್ಲ ಅಂದ ತಕ್ಷಣ ಏನ್ ಮಾಡಬಹುದು ಅಂದ್ರೆ ಪ್ರಚಲಿತವಾದಂತಹ ಪ್ರಸಿದ್ಧ ರಾಜಕೀಯ ಪಕ್ಷಗಳಲ್ಲಿ ಸೇರ್ಕೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ನೋಡಿರ್ತೀವಿ ಈ ಕ್ಯಾಪಿಟಲ್ ಅಂದ್ರೆ ಪೊಲಿಟಿಕಲ್ ಕ್ಯಾಪಿಟಲ್ ಯಾವ ಯಾವ ರೀತಿಯಲ್ಲಿ ಬರುತ್ತೆ ನಮಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಚುನಾವಣೆ ಬಾಂಡಿನ ಬಗ್ಗೆ ಎಲ್ಲ ಚರ್ಚೆಗಳನ್ನ ಆಗಿರೋದನ್ನ ನಮ್ಮ ಮಾಧ್ಯಮಗಳೆಲ್ಲ ನಾವು ನೋಡಿರ್ತೀವಿ ಆದರೆ ಒಂದು ಪಕ್ಷವನ್ನ ಕಟ್ಟೋದು ಬಹಳ ಬಹಳ ಒಂದು ಕಷ್ಟಕರವಾದಂತಹ ಒಂದು ವಿಷಯ ಅಂತ ಹೇಳ್ಬೋದು ಇದರಲ್ಲಿ ಬಹಳ ಬಹಳ ರೀತಿಯಾದಂತಹ ಬಹಳ ಅನೇಕ ಜನರ ಒಂದು ಬೆಂಬಲ ಬೇಕಾಗುತ್ತೆ ಕೇವಲ ಆರ್ಥಿಕ ಬೆಂಬಲ ಅಥವಾ ಹಣಕಾಸಿನ ಬೆಂಬಲ ಮಾತ್ರ ಅಲ್ಲದೆ ಹ್ಯೂಮನ್ ಕ್ಯಾಪಿಟಲ್ ಅಂತ ಕರೆಯಲ್ಪಡುವಂತಹ ಮಾನವ ಅಂದ್ರೆ ಮನುಷ್ಯನ ಒಂದು ಬಂಡವಾಳ ಕೂಡ ಬೇಕಾಗುತ್ತೆ ಅಂದ್ರೆ ಮನುಷ್ಯನ ಶಕ್ತಿ ಕೂಡ ಬೇಕಾಗುತ್ತೆ ಅನ್ನುವಂಥ ವಿಚಾರ ಮನುಷ್ಯನ ಶಕ್ತಿ ಅಂದರೆ ಅದರಲ್ಲಿ ನೆಟ್ವರ್ಕಿಂಗ್ನ ಪಾತ್ರ ಬಹಳ ಮುಖ್ಯ ಎಷ್ಟು ಎಷ್ಟರ ಪ್ರಮಾಣದಲ್ಲಿ ಒಂದು ಸಂಪರ್ಕಗಳಿದೆಯೋ ಆ ಸಂಪರ್ಕಗಳು ಸೂಕ್ತವಾದಂತಹ ನೆಲಗಟ್ಟಿನಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯನ್ನ ಆ ಸಿದ್ಧಾಂತಗಳನ್ನ ಬೆಂಬಲಿಸುವಂತಹ ಮನಸ್ಸುಗಳನ್ನು ಸೃಷ್ಟಿಸುವುದಾಗಿರ್ಬಹುದು ಆ ಒಂದು ಸಿದ್ಧಾಂತದ ಬಗ್ಗೆ ಪ್ರಸಾರ ಮಾಡೋದಿರಬಹುದು ಅಥವಾ ಸಿದ್ಧಾಂತದ ಬಗ್ಗೆ ಸೂಕ್ತವಾದಂತಹ ಮಾಹಿತಿನ ಅವರಿಗೆ ನೀಡೋದಾಗಿರ್ಬೋದು ಅದಕ್ಕೆ ಸೂಕ್ತವಾದಂತಹ ವೇದಿಕೆಯಲ್ಲಿ ಕಲ್ಪಿಸಿಕೊಟ್ಟು ಅದರ ಮುಖೇನ ಅವರಿಗೆ ಆ ಒಂದು ಸಿದ್ಧಾಂತದ ನೆಲಗಟ್ಟಿನಲ್ಲಿ ಸಾಂಸ್ಕೃತಿಕ ಬದಲಾವಣೆಯನ್ನು ತರಲಿಕ್ಕೆ ಒಂದು ರೂಪರೇಷನ್ ಹಾಕಿ ಆ ಸಾಂಸ್ಕೃತಿಕ ಬದಲಾವಣೆಯನ್ನ ರಾಜಕೀಯದ ಒಂದು ಬದಲಾವಣೆ ಮೂಲಕ ಮಾತ್ರ ಈ ಸಾಂಸ್ಕೃತಿಕ ಬದಲಾವಣೆ ಸಾಧ್ಯ ಅನ್ನುವಂಥ ವಿಚಾರವನ್ನ ಸೈದ್ಧಾಂತಿಕ ನೆಲೆಯಲ್ಲಿ ಒಂದು ರೂಪುರೇಷನ ನೀಡಿ ತದನಂತರ ರಾಜಕೀಯವಾಗಿ ಅದನ್ನು ಹೇಗೆ ಬದಲಾಯಿಸೋದು ಅದಕ್ಕೆ ಯಾವ ರೀತಿ ಬಂಡವಾಳಗಳು ಬೇಕು ಅನ್ನೋದನ್ನ ನಾವು ಈ ಪೊಲಿಟಿಕಲ್ ಕ್ಯಾಪಿಟಲ್ ಅಲ್ಲಿ ಒಂದು ಭಾಗವಾಗಿ ನಾವು ಅದನ್ನು ಗಮನಿಸಬಹುದು ಅನ್ನುವಂಥ ವಿಚಾರ ನಮ್ಮ ಸಂವಿಧಾನದ ಪ್ರಕಾರ ಯಾರು ಬೇಕಾದರೂ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಬಹುದು ಆ ಸ್ವಾತಂತ್ರ್ಯ ಇದೆ ನಮ್ಮ ಸಂವಿಧಾನದ ಪ್ರಕಾರ ಯಾವುದೇ ರೀತಿಯಾದಂತಹ ಸಿದ್ಧಾಂತಗಳನ್ನ ಅದು ಕಾನೂನಾತ್ಮಕವಾಗಿ ಯಾವುದೇ ರೀತಿಯಾಗಿ ಸಮಸ್ಯೆಗಳನ್ನ ಉದ್ಭವ ಮಾಡದೇನೆ ಆ ಒಂದು ಸಿದ್ಧಾಂತವನ್ನ ತಗೊಂಡು ಆ ಒಂದು ಸಿದ್ಧಾಂತಕ್ಕೆ ತಕ್ಕಂತಹ ಒಂದು ರಾಜಕೀಯ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ಆ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ರಾಜಕಾರಣವನ್ನು ಮಾಡುವಂತ ಒಂದು ಆಯಾಮವನ್ನು ರೂಪಿಸಿಕೊಳ್ಳಬಹುದು ಒಂದು ಚೌಕಟ್ಟನ್ನು ನೆಲೆ ನೆಲೆಗೆ ತರಬಹುದು ಅನ್ನುವಂಥ ವಿಚಾರ ಈಗ ಪೊಲಿಟಿಕಲ್ ಕ್ಯಾಪಿಟಲ್ ಅನ್ನೋದು ಕೇವಲ ರಾಜಕಾರಣಿಗಳು ಅಥವಾ ಸಮಾಜ ಸೇವೆ ಮಾಡುವುದವರು ಮಾತ್ರ ರಾಜಕೀಯಕ್ಕೆ ಬರ್ತಾರ ಖಂಡಿತವಾಗ್ಲೂ ಇಲ್ಲ ಇದೆಲ್ಲ ನಾವು ನೋಡಿರುವಂತಹ ವಿಚಾರಗಳು ಈಗಲೂ ಸಹ ನಾವು ನೋಡ್ತಿರುವಂತಹ ಸಂಗತಿಗಳು ಚುನಾವಣೆಗಳಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳನ್ನ ನಾವು ನೋಡಿದ್ರೂ ಸಹ ನಮಗೆ ಗೊತ್ತಾಗುತ್ತೆ ಅಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಕೆಲಸ ಮಾಡಿದವರು ವೈದ್ಯಕೀಯ ರಂಗದಲ್ಲಿ ವ್ಯಾಪಾರ ರಂಗದಲ್ಲಾಗಿರ್ಬಹುದು ಉದ್ಯಮದಲ್ಲಾಗಿರ್ಬಹುದು ಕ್ರೀಡೆ ಆಗಿರಬಹುದು ಅದೇ ರೀತಿ ಕಲೆ ಅಥವಾ ಸಂಗೀತ ಕ್ಷೇತ್ರ ಆಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದಂತಹವರನ್ನು ಸಹ ಈ ಒಂದು ರಾಜಕೀಯ ಪಕ್ಷಗಳಲ್ಲಿ ಅವರು ತಮ್ಮ ಒಂದು ಪ್ರಾತಿನಿಧಿತ್ವವನ್ನು ಅಥವಾ ಸದಸ್ಯತ್ವವನ್ನು ಪಡೆದುಕೊಂಡು ತದನಂತರ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ ಆದರೆ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ತಮ್ಮದೇ ಆದಂತಹ ಸಿದ್ಧಾಂತವನ್ನು ಹೊಂದಿರುತ್ತದೆ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಎಲ್ಲಾ ರಾಜಕೀಯ ಪಕ್ಷಗಳನ್ನು ನಾವು ನೋಡೋದಾದ್ರೆ ಸೂಕ್ಷ್ಮವಾಗಿ ನೋಡೋದಾದ್ರೆ ಯಾವ ಒಂದು ನೆಲೆಗಟ್ಟಿನಲ್ಲಿ ಈ ಪಕ್ಷಗಳು ಬೆಳೀತಾ ಹೋಗುತ್ತೆ ಅಂದ್ರೆ ಸಂವಿಧಾನದ ಆಶೋತ್ತರಗಳಿಗೆ ಅನ್ವಯವಾಗಿ ಕಾನೂನುಬದ್ಧವಾಗಿ ಈ ಒಂದು ರಾಜಕೀಯ ಪಕ್ಷಗಳು ತಮ್ಮನ್ನು ತಾವು ರೂಪಿಸಿಕೊಂಡಿರುತ್ತೆ ಅನ್ನುವಂಥ ವಿಚಾರ ಆದ್ದರಿಂದ ಪ್ರತಿಯೊಬ್ಬ ಚುನಾಯಿತ ಅಭ್ಯರ್ಥಿಯೂ ಸಹ ತನ್ನದೇ ಆದಂತಹ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ದರೂ ಸಹ ನಮ್ಮ ದೇಶದ ಸಂವಿಧಾನದ ಬಗ್ಗೆ ಹಕ್ಕ ಕಲಿತುಕೊಂಡು ನಮ್ಮ ದೇಶದ ಸಂವಿಧಾನ ಏನು ಹೇಳುತ್ತೆ ಕಲೆ ಹಾಕಿಬಿಟ್ಟು ನಮ್ಮ ದೇಶದ ಸಂವಿಧಾನದ ಮಾಹಿತಿಯನ್ನು ಕಲೆ ಹಾಕೊಂಡು ಅದಕ್ಕೆ ತಕ್ಕಂತಹ ನಿರ್ಣಯಗಳನ್ನ ಅದಕ್ಕೆ ತಕ್ಕಂತಹ ವಿಚಾರಗಳನ್ನ ಹಿರಿಯರೊಂದಿಗೆ ಆಗಿರಬಹುದು ನುರಿತ ತಜ್ಞರೊಂದಿಗೆ ಚರ್ಚೆ ಮಾಡಿ ತಮ್ಮ ಒಂದು ವಿಚಾರಧಾರೆಯನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಅವರು ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಕೊಳ್ಳೋದು ತುಂಬಾ ಅವಶ್ಯಕತ ಅವಶ್ಯಕವಾದಂತ ವಿಚಾರ ಅಂತ ಹೇಳ್ಬೋದು ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ ಸಾಧಾರಣವಾಗಿ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ಕ್ಷೇತ್ರದಿಂದ ಬಂದಿದ್ರು ಸಹ ಬುದ್ಧಿವಂತರಾಗಿದ್ರೂ ಸಹ ಶ್ರೀಮಂತರಾಗಿದ್ರೂ ಸಹ ನಮ್ಮ ಸಂವಿಧಾನದ ಆಶ್ರೋಗಳಾಗಿರ್ಬೋದು ನಮ್ಮ ಸಂವಿಧಾನದ ವಿಚಾರಧಾರೆ ಆಗಿರ್ಬೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋದೇ ಒಂದು ವಿಪರ್ಯಾಸದ ಒಂದು ಸಂಗತಿ ಅಂತ ಹೇಳ್ಬೋದು ಅದು ವಾಸ್ತವ್ಯವೂ ಆಗಿದೆ ಇದರಲ್ಲಿ ಎರಡನೇ ಮಾತಿಲ್ಲ ಎಲ್ಲರಿಗೂ ಇದು ಗೊತ್ತು ಅಂತ ಹೇಳಲಿಕ್ಕೂ ಆಗೋದಿಲ್ಲ ಕೆಲವರಿಗೆ ಇದರ ಬಗ್ಗೆ ಜಾಗೃತಿ ಇರಬಹುದು ಯಾಕಂದ್ರೆ ಕಾನೂನಿನ ವಿಭಾಗದಲ್ಲಿ ಅಥವಾ ಕಾನೂನಿನ ಕ್ಷೇತ್ರದಲ್ಲಿ ಬಂದು ಅವರು ಸ್ಪರ್ಧೆಯನ್ನು ಮಾಡ್ತಾ ಇರ್ತಾರೆ ಆದ್ರೆ ಇನ್ನು ಹಲವರಲ್ಲಿ ಅದರಲ್ಲೂ ವಿದ್ಯಾರ್ಥಿಗಳಾಗಿದ್ದು ವಿದ್ಯಾರ್ಥಿಯ ಒಂದು ಜೀವನದಲ್ಲಿ ಅವರು ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿಂದ ಅವರು ರಾಜಕಾರಣವನ್ನು ಮಾಡಿಕೊಂತ ಬಂದು ತದನಂತರ ಸಮಾಜದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ರಾಜಕೀಯಕ್ಕೆ ಪ್ರವೇಶ ಮಾಡಿದವರ ಬಳಿಯಲ್ಲಿ ನಾವು ಹೋಗಿ ಸಂವಿಧಾನದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಸಹ ಅವರಲ್ಲಿ ಒಂದು ಕಸಿವಿಸಿ ಉದ್ಭವ ಆಗುತ್ತೆ ಅನ್ನೋದಲ್ಲ ಎರಡನೇ ಮಾತಿಲ್ಲ ಹಾಗೆ ಹಲವು ಬೇರೆ ಬೇರೆ ಕ್ಷೇತ್ರಗಳು ಇದೆ ಈಗ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರೆಯಲ್ಪಡುವಂತಹ ಎಂಎಲ್ ಎ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲೂ ಸಹ ರಾಜ್ಯಸಭೆಯ ಸದಸ್ಯರಗಳ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲೂ ಸಹ ಮತದಾನವನ್ನ ಆ ಒಂದು ಚುನಾಯಿತ ಪ್ರತಿನಿಧಿಗಳಂತೆ ಎಂಎಲ್ ಸಿ ಮತ್ತೆ ಅಂದ್ರೆ ಎಂಎಲ್ ಎಂಎಲ್ ಸಿಗಳನ್ನ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಂಎಲ್ ಎಗಳ ಪಾತ್ರಗಳಿರುತ್ತೆ ಅನ್ನುವಂಥ ವಿಚಾರ ಹಾಗೆ ರಾಜ್ಯಸಭೆಯ ಎಂಪಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಸಹ ಈ ಎಂಎಲ್ ಎಗಳ ಮತದಾನ ಚಲಾಯ ಚಲಾವಣೆ ಆಗುತ್ತೆ ಅನ್ನುವಂಥ ಪ್ರಕ್ರಿಯೆ ನಾವು ನೋಡಿರ್ತೀವಿ ಈ ರಾಜ್ಯಸಭೆ ಆಗಿರ್ಬೋದು ಅಥವಾ ಎಲ್ ಸಿ ಒಂದು ಕ್ಷೇತ್ರದಲ್ಲೂ ಸಹ ಶಿಕ್ಷಕರ ಕ್ಷೇತ್ರ ಅಂತ ಇದೆ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಆಯ್ಕೆಯಾದವರಲ್ಲೂ ಸಹ ಎಷ್ಟರ ಮಟ್ಟಿಗೆ ಸಂವಿಧಾನದ ಆಶೋತ್ತರಗಳಿಗೆ ಮತ್ತೆ ಸಂವಿಧಾನದ ಕುರಿತ ಮಾಹಿತಿಯನ್ನು ಅವರು ಅದರ ಒಂದು ಜಾಗೃತಿನ ಅದರ ಒಂದು ಅರಿವನ್ನ ಅವರು ಪಡ್ಕೊಂಡಿರ್ತಾರ ಅನ್ನೋ ಪ್ರಶ್ನೆಯನ್ನ ಕೇಳಿದ್ರೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಮಾಧ್ಯಮದ ಮೂಲಕ ಅದನ್ನ ಕೇಳಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂದ್ರೆ ಮಾಧ್ಯಮದಲ್ಲೂ ಸಹ ಇದರ ಬಗ್ಗೆ ಜಾಗೃತಿನ ಮೂಡಿಸುವುದರಲ್ಲಿ ಅವರು ಒಂದು ಹೆಜ್ಜೆ ಮುಂದಿರಬೇಕು ಅನ್ನೋ ವಿಚಾರ ಈ ಒಂದು ಪ್ರಶ್ನೆಗಳನ್ನ ಜನಪ್ರತಿನಿಧಿಗಳಿಗೆ ಮಾಧ್ಯಮಗಳು ಆಗಾಗ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಅವರಲ್ಲೂ ಸಹ ಒಂದು ಒಂದು ಎಚ್ಚರ ಆಗ್ತಾರೆ ಅವರು ಸಹ ಈ ಒಂದು ಎಚ್ಚರಿಕೆ ಗಂಟೆ ಅವರಲ್ಲೂ ಸಹ ಅದು ಮೊಳಗದಾಗ ಅವರು ಸಹ ಸಂವಿಧಾನದ ಬಗ್ಗೆ ತಿಳ್ಕೊಬೇಕು ಅನ್ನುವಂತ ಆಸಕ್ತಿ ಮತ್ತೆ ಉತ್ಸುಕತೆ ಪ್ರಾರಂಭ ಆಗುತ್ತೆ ಆದ್ರಿಂದ ಮಾಧ್ಯಮಗಳು ಸಹ ಸಂವಿಧಾನದ ಕುರಿತಾದ ಪ್ರಶ್ನೆಗಳನ್ನ ಆಗಾಗ ಚುನಾಯಿತ ಪ್ರತಿನಿಧಿಗಳಲ್ಲಿ ಕೇಳಬೇಕು ಮತ್ತೆ ಅದು ಕೇವಲ ಚುನಾಯಿತ ಪ್ರತಿನಿಧಿಗಳ ಒಂದು ರಾಜಕೀಯ ಪಕ್ಷಗಳು ಒಂದು ಧರ್ಮಾಧಾರಿತವು ಅಥವಾ ಒಂದು ಸಾಂಸ್ಥಿಕವಾದಂತಹ ಬದಲಾವಣೆಗಳನ್ನ ತರಬೇಕು ಅಥವಾ ಒಂದು ಬಗೆಯ ರಾಜಕೀಯ ಬದಲಾವಣೆಗಳನ್ನ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ದೃಷ್ಟಿಕೋನವನ್ನ ಇಟ್ಕೊಂಡಿದ್ದವ್ರಿಗೆ ಸೂಕ್ತವಾಗಿ ಸಂವಿಧಾನ ತಿಳಿದಿದೆಯಾ ಅನ್ನುವಂಥ ಪ್ರಶ್ನೆ ಸಹ ಆವಾಗ ಮಾಧ್ಯಮ ರಂಗದವರು ಕೇಳಬೇಕು ಅನ್ನೋ ವಿಚಾರ ಸ್ವತಃ ಖುದ್ದಾಗಿ ಮಾಧ್ಯಮ ರಂಗದವರು ಸಹ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳುವ ಒಂದು ಅವಶ್ಯಕತೆ ಈಗಿನ ಒಂದು ಕಾಲಘಟ್ಟದಲ್ಲಿ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಇದು ಪೊಲಿಟಿಕಲ್ ಗೆ ಸಂಬಂಧಪಟ್ಟಂತ ವಿಚಾರ ಮತ್ತು ಪೊಲಿಟಿಕಲ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಂಗೆ ಹೇಗೆ ಒಂದು ಸಂವಿಧಾನವನ್ನ ಪೊಲಿಟಿಕಲ್ ಕ್ಯಾಪಿಟಲ್ ಅಂತ ಕರೆಯಲ್ಪಡುವಂತಹ ಒಂದು ರಾಜಕೀಯ ಪಕ್ಷಗಳು ಅದನ್ನ ಕಲಿಬೇಕು ತಿಳ್ಕೊಬೇಕು ಅನ್ನುವಂತಹ ವಿಷಯವನ್ನು ನಾನು ಹೇಳ್ತಾ ಇದ್ದೆ ಹಾಗೆ ಪೊಲಿಟಿಕಲ್ ಕ್ಯಾಪಿಟಲ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಹಣದ ಹರಿವು ಒಳಹರಿವು ಮತ್ತು ಹೊರಹರಿವು ಹೇಗೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ರಾಜಕೀಯ ಪಕ್ಷಗಳಿಗೆ ಬರುವಂತಹ ದೇಣಿಗೆ ಯಾವ ಯಾವ ರೀತಿಯಲ್ಲಿ ಅವರು ಖರ್ಚನ್ನ ಮಾಡ್ತಾರೆ ಯಾವ ಯಾವ ರೀತಿಯಲ್ಲಿ ಆ ಒಂದು ಖರ್ಚನ ನಿರ್ವಹಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಆಗಾಗ ಸಾರ್ವಜನಿಕರಿಗೆ ಜಾಗೃತಿಯನ್ನು ಅಥವಾ ಅದರ ಮಾಹಿತಿಯನ್ನು ಕೊಡುವಂತಹ ಅವಶ್ಯಕತೆ ಬೇಕೇನು ಅಂತ ಅನ್ಸುತ್ತೆ ಯಾಕಂದ್ರೆ ಈ ಸಂಸ್ಥೆಗಳು ಈ ಪಕ್ಷವಾರು ಅಥವಾ ಪಕ್ಷಗಳ ಒಂದು ಏನು ಸಂಸ್ಥೆಗಳಿದಾವೆ ಆ ಒಂದು ಪಕ್ಷಗಳ ಕಚೇರಿಗಳಿದಾವೆ ಅದರ ಒಂದು ವಿವರಣೆಯನ್ನು ಸಹ ಮಾಧ್ಯಮಗಳ ಮೂಲಕ ವಾರ್ಷಿಕವಾಗಿ ಈ ಪಕ್ಷಗಳು ತಮ್ಮ ಕಚೇರಿಗಳ ನವೀಕರಣಕ್ಕೆ ಅಥವಾ ಕಚೇರಿಗಳಿಗೆ ಆಗುವಂತಹ ಖರ್ಚುಗಳು ಏನಾಗಿದೆ ಯಾವ ಯಾವ ರೀತಿಯಲ್ಲಿ ಅವರು ಖರ್ಚನ್ನು ಮಾಡಿದ್ದಾರೆ ಎನ್ನುವಂತಹ ಅಂಕಿಅಂಶಗಳನ್ನ ಎಲ್ಲಾ ಪಕ್ಷಗಳ ಕಚೇರಿಗಳ ಕುರಿತಾದಂತಹ ಮಾಹಿತಿಗಳನ್ನ ಅವಾಗವಾಗ ಹೊರತರಬೇಕು ಅವಾಗ ಪಾರದರ್ಶಕತೆ ಇರುತ್ತೆ ಅನ್ನುವಂಥ ವಿಚಾರನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಈ ಒಂದು ಸಂಚಿಕೆಯ ಒಂದು ವಿಶೇಷವಾದಂತಹ ಒಂದು ಮಾಹಿತಿ ನಿಮಗೆ ಈ ಸಂಚಿಕೆ ಇಡಿಸಿದಲ್ಲಿ ಅಥವಾ ನಿಮಗೆ ಯಾವ್ದಾರೋ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಅಥವಾ ಅದರ ಬಗ್ಗೆ ಏನಾದರೂ ನಿಮ್ಮಲ್ಲಿ ಯೋಚನೆ ಇತ್ತು ಅಂದರೆ ದಯಮಾಡಿ ಒಂದು ವಿಡಿಯೋ ಕೆಳಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಈ ವಿಷಯ ತಮಗೆ ಇರಿಸಿದರೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಚಾರದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ಧನ್ಯವಾದವೊಂದಿಗೆ ನಿಮ್ಮ ಸಂದೇಶ